ಮನೆಯಲ್ಲಿ ಬಿಗ್ ಬಾಸ್ ಆದೇಶದಂತೆ ಎಲ್ಲರೂ ಫೈರ್ ಕ್ಯಾಂಪ್ ಸುತ್ತ ಕುಳಿತು ತಮ್ಮ ತಮ್ಮ ವ್ಯಥೆಕತೆಗಳನ್ನು ಹೇಳಿಕೊಂಡಿದ್ದಾರೆ. ಬಹಳಷ್ಟು ಸ್ಪರ್ಧಿಗಳು ತಾವು ಲೈಫ್ನಲ್ಲಿ ಮಾಡಿದ ತಪ್ಪುಗಳ ಬಗ್ಗೆ ಮಾತನಾಡಿದ್ದಾರೆ. ಹಲವರು ತಮ್ಮ ಮನಸ್ಸಿನಲ್ಲಿ ಮನಗಟ್ಟಿಕೊಂಡ ನೋವನ್ನು ಹಂಚಿಕೊಂಡಿದ್ದಾರೆ. ಸ್ಪರ್ಧಿಗಳಲ್ಲಿ ಒಬ್ಬರಾದ ವಿನಯ್ ಹಂಚಿಕೊಂಡ ವ್ಯಥೆಯ ಕತೆ ಅಲ್ಲಿದ್ದ ಹಲವರು ಹಾಗೂ ವೀಕ್ಷಕರ ಮನಸ್ಸನ್ನ ಕಲಕಿದೆ. ಬಿಗ್ ಬಾಸ್ ಸ್ಪರ್ಧಿ ವಿನಯ್ ಅವರು ಸುಮಾರು 21 ವರ್ಷ ವಯಸ್ಸಿದ್ದಾಗ ನಾನು ನನ್ನ ಅಪ್ಪನ ಜೊತೆ ವೈಮನಸ್ಸು ಹೊಂದಿದ್ದೆ. ಅದಕ್ಕಾಗಿ ನಾನು ಮನೆ ಬಿಟ್ಟು ಮುಂಬೈ ಸೇರಿಕೊಂಡೆ. ಟೆಲಿವಿಷನ್ ಕಾರ್ಯಕ್ರಮಗಳ ಮೂಲಕ ನಟನಾಗಿ ಗುರುತಿಸಿಕೊಂಡೆ. ಆದರೆ ಅಪ್ಪನ ಜೊತೆ ಹೆಚ್ಚು ಕಡಿಮೆ ಮಾತೇ ಆಡುತ್ತಿರಲಿಲ್ಲ. ಆದರೆ ನಾನು ಸೂಪರ್ ಜೋಡಿ ರಿಯಾಲಿಟಿ ಶೋ ಮಾಡಿದಾಗ ಅಪ್ಪ ನನ್ನನ್ನು ಟಿವಿಯಲ್ಲಿ ನೋಡಿ ತುಂಬಾ ಖುಷಿಪಟ್ಟರಂತೆ. ಅಷ್ಟೇ ಅಲ್ಲ, ನನ್ನ ಮಗ ಅಂತ ತುಂಬಾ ಜನರ ಬಳಿ ಗರ್ವದಿಂದ ಹೇಳಿಕೊಂಡಿದ್ದರಂತೆ. ಆದರೆ ನನಗೆ ಆಗ ಅಪ್ಪನ ಬೆಲೆ, ಅಪ್ಪನ ಮನಸ್ಸಿನ ಉದಾರತೆ, ಅಪ್ಪನ ಮಾತಿನ ಬೆಲೆ, ಅಪ್ಪ ಹೇಳುತ್ತಿದ್ದ ಬುದ್ಧಿ ಮಾತುಗಳ ಬೆಲೆ ಯಾವುದೂ ಗೊತ್ತಾಗಿಲ್ಲ. ಹೋಗಲಿ, ಅಪ್ಪ ಎಂಬ ಜೀವಕ್ಕೆ ಮಗು ಎಂಬುದು ಎಷ್ಟು ಅಮೂಲ್ಯ ಸಂಬಂಧ ಎಂಬುದು ಆಗ ತಿಳಿಯಲಿಲ್ಲ. ಆದರೆ ಈಗ ನನಗೆ ಮಗ ಇರುವಾಗ, ನಾನು ಅಪ್ಪನ ಸ್ಥಾನದಲ್ಲಿ ನಿಂತಿರುವಾಗ ನನಗೆ ಅಪ್ಪ ಮಗನ ಬಾಂಧವ್ಯ ಅರಿವಾಗುತ್ತಿದೆ. ನನ್ನ ಮಗನ ಜೊತೆ ನಾನು ಚೆನ್ನಾಗಿರುವಾಗ ನನಗೆ ಆಗುವ ಸಂತೋಷ ನನ್ನ ಅಪ್ಪನಿಗೆ ನಾನು ಕೊಡಲಿಲ್ಲ ಎಂದು ಸಂಕಟವಾಗುತ್ತದೆ. ನನ್ನ ಅಪ್ಪ ನನ್ನನ್ನು ಸ್ಕೂಲಿನಿಂದ ಮನೆಗೆ ಕರೆದುಕೊಂಡು ಬರುವಾಗ ನನಗೆ ಬನ್ ಹಾಗೂ ಐಸ್ ಕ್ರೀಮ್ ಅಥವಾ ಜ್ಯೂಸ್ ಕೊಡಿಸುತ್ತಿದ್ದರು. ಈಗ ನಾನು ನನ್ನ ಮಗನಿಗೆ ಅದು ಮಾಡುತ್ತಿದ್ದೇನೆ. ಆದರೆ ಆಗ ಅದರ ಬೆಲೆ ತಿಳಿಯುತ್ತಿರಲಿಲ್ಲ, ಈಗ ತಿಳಿಯುತ್ತಿದೆ. ನನಗೆ ಅಪ್ಪನ ಜೊತೆ ಯಾಕೆ ಅಷ್ಟೊಂದು ವೈರತ್ವ ಇತ್ತು ಅನ್ನೋದು ನನಗೆ ಇಂದಿಗೂ ಅರ್ಥವಾಗದ ಒಗಟು ಎನ್ನಬಹುದು. ಅಪ್ಪನ ಕೊನೆ ಉಸಿರು ಹೋಗುವ ಮೊದಲು ನನ್ನನ್ನು ನೋಡಬೇಕೆಂದು ಆಸೆ ಪಟ್ಟಿದ್ದೆ. ಆದರೆ ಅದು ಸಾಧ್ಯವೇ ಆಗಲಿಲ್ಲ. ಅಪ್ಪನ ಉಸಿರು ಹೋದ ಮೇಲೆ ನಾನು ಆಸ್ಪತ್ರೆಗೆ ಬಂದೆ. ವಿನಯ್ ಗೌಡ ಮಾತನ್ನ ಕೇಳುತ್ತಿದ್ದ ಉಳಿದ ಸ್ಪರ್ಧಿಗಳು ಕೂಡ ಕಣ್ಣೀರಾದರು. ಅಲ್ಲಿರುವವರು ಎಲ್ಲರಿಗೂ ತಮ್ಮ ತಮ್ಮ ಅಪ್ಪನ ನೆನಪಾಗಿರಬೇಕು. ಅದು ವಿನಯ್ ಗೌಡ ಅವರ ಸ್ಟೋರಿ ಮಾತ್ರ ಅಲ್ಲ, ಹಲವರ ಅನುಭವ ಅದೇ ಆಗಿರುತ್ತದೆ. ಹರಿಯದಲ್ಲಿ ಅರ್ಥವಾಗದ ಹಲವು ಸಂಗತಿಗಳಲ್ಲಿ ಅಪ್ಪನ ಪ್ರೀತಿ ಕೂಡ ಬಂದು ಎನ್ನಬಹುದು. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10 ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.